ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಒಂದು ಉತ್ತಮ ಮೂಲವಾದ ಚಿಯಾ ಬೀಜದ ಬೆಳೆಯಿಂದ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳಬಹುದಾದರೂ ಸಾಕಷ್ಟು ವಹಿವಾಟುದಾರರು ಇದನ್ನು ಖರೀದಿಸಿ ಆನ್ಲೈನ್ ಮಾರುಕಟ್ಟೆಯಲ್ಲಿ ಐದರಿಂದ ಆರು ಪಟ್ಟು ಹೆಚ್ಚಿನ ಆದಾಯ ದೊರೆಯುವುದರಿಂದ ಅದರಲ್ಲಿ ಮಗ್ನರಾಗಿ ಹೋಗಿದ್ದಾರೆ ರೈತರು ಈಗ ಸದೃಢರು ಅವರು ಹಾಗೂ ಅವರ ಮಕ್ಕಳಿಗೆ ತಂತ್ರಜ್ಞಾನದ ಅರಿವು ಅವರಿಗಿದೆ ಅವರು ಒಮ್ಮೆ ಆನ್ಲೈನ್ ಮಾರುಕಟ್ಟೆ ಕಲಿತರೆ ಅವರು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದೇ ಅಲ್ಲದೆ ಒಂದೇ ಎಕರೆಯಲ್ಲಿ ಔಷಧೀಯ ಸಸ್ಯಗಳಾದ ತುಳಸಿ ಸ್ಟೀವಿಯಾ ಅಶ್ವಗಂಧ ಒಂದೆಲಗ ಕಾಮಕಸೂರಿ ಬೀಜ ಚಿಯಾ ಬೀಜ ಹೀಗೆ ಅನೇಕ ಔಷಧೀಯ ಹಾಗೂ ಸೂಪರ್ ಫುಡ್ ಬೆಳೆಗಳನ್ನು ಬೆಳೆದು ತಾವೇ ಪ್ಯಾಕೆಟ್ ಮಾಡಿ ಆನ್ಲೈನ್ನಲ್ಲಿ ಮಾರಾಟ ಮಾಡುವುದನ್ನು ಕಲಿತರೆ ನೇರ ಆದಾಯ ಒಂದೇ ಅಲ್ಲದೆ ಆರ್ಥಿಕವಾಗಿ ಬಲಿಷ್ಠರಾಗಬಹುದು ಆ ಕಾಲವು ದೂರವೇನೂ ಇಲ್ಲ ಆದಷ್ಟು ಬೇಗ ಬರಲಿ ಅನ್ನೋದೇ ನನ್ನ ಆಶಯ ಔಷಧೀಯ ಸಸ್ಯಗಳನ್ನು ಬೆಳೆದು ನೇರವಾಗಿ ಕಂಪನಿಗಳಿಗೆ ಮಾರಾಟ ಮಾಡಿಯೂ ಸಹ ಲಾಭ ಗಳಿಸಬಹುದು ಅದರ ಕುರಿತು ಮುಂದೆ ಒಮ್ಮೆ ಹೇಳುವೆ ಆದರೆ ಇಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ನಿರಂತರ ಪ್ರಶ್ನೆಗಳಿಗೆ ಒಮ್ಮೆಲೆ ಒತ್ತರ ನೀಡುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗುತ್ತಿದೆ ಇದರ ಜೊತೆಗೆ ಇನ್ನೊಂದು ಬೈಬ್ಯಾಕ್ ಇರುವ ಸಂಸ್ಥೆ ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿ ಪ್ರಶ್ನೆಗೂ ಇವರಿಂದ ನೀವು ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಪೂರ್ಣ ಬೆಳೆ ಬೆಳೆದು ಅವರ ಕೈಗೆ ನೀವು ಬೀಜ ಕೊಡುವವರೆಗೂ ಎಫ್ಪಿಒ ಮೂಲಕ ತಮ್ಮ ತಾಕುಗಳಿಗೆ ಭೇಟಿ ನೀಡಿ ಆಗಿಂದಾಗೆ ಬೆಳೆಯ ಸಮೀಕ್ಷೆ ನಡೆಸಿ ಸಲಹೆ ಸೂಚನೆಗಳನ್ನು ಇವರು ನಿಮಗೆ ನೀಡುವರು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಹ ನೀಡುವರು ಇದೆಲ್ಲದಕ್ಕೂ ಮೊದಲು ನಮ್ಮ ನೇಗಿಲಯೋಗಿಯ ಯೂಟ್ಯೂಬ್ ಹೇಳೋದು ಒಂದು ನಾವು ಚಿಯಾ ಬೀಜವನ್ನು ಮಾರೋದಿಲ್ಲ ಹಾಗೆಯೇ ನಮಗೂ ಈಗ ನಾವು ಹೇಳುತ್ತಿರುವ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ನಾವು ಕೇವಲ ಬೆಳೆಗಳು ಪಶುಪಾಲನೆ ತೋಟಗಾರಿಕೆ ಕೃಷಿಯ ಕುರಿತು ಮಾಹಿತಿಯನ್ನು ತಂತ್ರಜ್ಞಾನವನ್ನು ತಿಳುವಳಿಕೆಯನ್ನು ಮೂಡಿಸುವ ಕೆಲಸ ಮಾತ್ರ ಮಾಡುವೆವು ಈ ಚಿಯಾ ಬೀಜದ ಬೆಳೆಯನ್ನು ಎಲ್ಲಾ ಮಣ್ಣಿನಲ್ಲೂ ಬೆಳೆಯಬಹುದಾಗಿದೆ ಅತಿಯಾದ ಬಿಸಿಲು ಅತಿಯಾದ ತಂಪಾದ ವಾತಾವರಣ ಹೊರತುಪಡಿಸಿ ಎಲ್ಲ ರೀತಿಯ ಕಪ್ಪು ಕೆಂಪು ಎರೆಮಣ್ಣು ಜೇಡಿ ಮಣ್ಣು ಯಾವುದೇ ಇರಲಿ ಎಲ್ಲಾ ಮಣ್ಣಿನಲ್ಲೂ ಬರುತ್ತದೆ ನೀರು ಸತತವಾಗಿ ನಿಲ್ಲುವ ಜಿನುಗುತ್ತಿರುವ ಜಾಗವನ್ನು ಹೊರತುಪಡಿಸಿ ನಿಮ್ಮ ಮನೆಯ ಕೈತೋಟದಲ್ಲೂ ಮನೆಯ ಬಳಕೆಗೆ ನೀವು ಬೆಳೆದುಕೊಳ್ಳಬಹುದಾಗಿದೆ ಯಾವುದೇ ಕಾರಣಕ್ಕೂ ದಿನ ನೀರು ಬಿಡಬಾರದು ನೀರು ಜಾಸ್ತಿಯಾದಲ್ಲಿ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಗಿಡ ಸತ್ತು ಹೋಗುತ್ತದೆ ಮಣ್ಣು ತೀರಾ ಬರಡಾದಂತೆ ಅನ್ನಿಸಿದಲ್ಲಿ ಮಣ್ಣು ಕೈಯಿಂದ ಮುಟ್ಟಿ ನೋಡಿದಾಗ ಒರಟಾಗಿ ನೀರಿನ ಅಂಶವೇ ಇಲ್ಲ ಎನಿಸಿದಾಗ ಮಾತ್ರ ನೀರನ್ನು ಹರಿಸಿ ಅಥವಾ ಸ್ಪ್ರಿಂಕ್ಲರ್ ಮಾಡಿ ನೀರು ನಿಲ್ಲಿಸಬೇಡಿ ಇಡೀ ಬೆಳೆಗೆ ಐದರಿಂದ ಆರು ಬಾರಿ ನೀರು ನೀಡಿದರೆ ಸಾಕು ಕಮ್ಮಿಯಾದರೂ ಪರವಾಗಿಲ್ಲ ಬೆಳೆಯನ್ನು ಚೆಲ್ಲುವ ಮೊದಲು ಒಮ್ಮೆ ನೀರು ಕೊಟ್ಟ ನಂತರ ಹತ್ತು ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ನೀರು ಕೊಟ್ಟು ತದನಂತರ ಮಣ್ಣಿನ ತೇವಾಂಶ ನೋಡಿ ನೀರನ್ನು ಕೊಡಿ ಮಳೆಯನ್ನು ಆಧರಿಸಿದ ಪ್ರದೇಶದಲ್ಲೂ ಬೆಳೆಯಬಹುದು ತೀರ ಕಡಿಮೆ ನೀರಿನ ಅವಶ್ಯಕತೆ ಇರುವ ಬೆಳೆಯಾಗಿದೆ ರಬಿ ಸೀಸನ್ನಲ್ಲೇ ಬೆಳೆಯುವಂತಹ ಬೆಳೆ ಅಕ್ಟೋಬರ್ ನವೆಂಬರ್ನಲ್ಲಿ ಬೆಳೆಯಬಹುದಾಗಿದೆ ಅಕ್ಟೋಬರ್ ನವೆಂಬರ್ ನಾಟಿ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಫಸಲು ಕೈಗೆ ಸಿಗುತ್ತದೆ ಚಳಿಪ್ರಿಯ ಬೆಳೆ ಇನ್ನು ಜನವರಿ ಫೆಬ್ರವರಿಯಲ್ಲಿ ಬಿಸಿಲು ಇರುತ್ತದೆ ಇದು ಬೀಜಗಳು ಮಾಗಲು ಸೂಕ್ತವಾದ ಸಮಯ ಬೇರೆ ಸಮಯದಲ್ಲಿ ಖರೀಫ್ ಕಾಲದಲ್ಲೂ ಬೆಳೆಯಬಹುದು ಆದರೆ ಸತತ ಮಳೆಯಾದಲ್ಲಿ ಹೂ ಬಂದಾಗ ಅದರಲ್ಲಿ ಫಂಗಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದ್ದರಿಂದಲೇ ರಬಿ ಕಾಲವೇ ಉತ್ತಮವಾದ ಕಾಲ ವಿಷಯಗಳನ್ನು ನೀವು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ನೇಗಿಲ ಯೋಗಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಕೆಳಗೆ ಕಾಣುವ ರೆಡ್ ಕಲರ್ ಲೆಟರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ ಇದು ನಮ್ಮ ಮುಂದಿನ ವಿಡಿಯೋ ಹಾಕಿದ್ದ ತಕ್ಷಣ ನಿಮಗೆ ತಿಳುವಳಿಕೆಯ ಅಂದರೆ ನೋಟಿಫಿಕೇಶನ್ ಕೊಡುತ್ತದೆ ಇದಕ್ಕೆ ಯಾವುದೇ ರೀತಿಯ ಚಂದ ಹಣ ನಿಮ್ಮಿಂದ ಕಟ್ಟಾಗುವುದಿಲ್ಲ ನಾಟಿ ಮಾಡಲು ಬಯಸುವವರು ಅಕ್ಟೋಬರ್ ನವೆಂಬರ್ನಲ್ಲಿ ಬೆಳೆಯನ್ನು ನಾಟಿ ಅಥವಾ ಬೀಜಗಳನ್ನು ಚೆಲ್ಲಬಹುದಾಗಿದೆ ಕಡಿಮೆ ಖರ್ಚು ಹೆಚ್ಚಿನ ಆದಾಯ ಎಕರೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಮೂರು ತಿಂಗಳ ಬೆಳೆಯಾಗಿದ್ದು ತೊಂಬತ್ತರಿಂದ ನೂರ ಹತ್ತು ದಿನದ ಒಳಗೆ ನಿಮಗೆ ಫಸಲು ಕೈಗೆ ಸಿಗುತ್ತದೆ ಬಿತ್ತನೆಯ ಬೀಜಗಳನ್ನು ಕೈಯಿಂದ ಎರಚುವುದಾದರೆ ಎಕರೆಗೆ ಒಂದೂವರೆ ಕೆಜಿ ಬೀಜ ಬೇಕಾಗುತ್ತದೆ ಹಾಗೆಯೇ ಸಸಿಮಡಿಯಲ್ಲಿ ಬೆಳೆದು ನಾಟಿ ಮಾಡುವುದಾದರೆ ಎಕರೆಗೆ ನಾನೂರರಿಂದ ಐನೂರು ಗ್ರಾಂ ಬೀಜ ಸಾಕಾಗುತ್ತದೆ ಸಸಿಮಡಿಯಲ್ಲಿ ನೆಟ್ಟು ನಾಟಿ ಮಾಡುವವರು ದಯವಿಟ್ಟು ಗಮನಿಸಿ ಈ ಸಸಿಗಳು ತೀರಾ ಸಣ್ಣದಾಗಿದ್ದು ಸೂಕ್ಷ್ಮವಾಗಿ ಇರುತ್ತದೆ ಇದನ್ನು ಕಿತ್ತು ನಾಟಿ ಮಾಡುವಾಗ ಸಂಜೆಯ ಸಮಯವೇ ಸೂಕ್ತವಾಗಿದೆ ಮೂರರಿಂದ ನಾಲ್ಕು ವಾರಗಳ ಸಸಿಗಳನ್ನು ನಾಟಿ ಮಾಡಬೇಕು ಬೀಜಗಳು ತೀರ ಸಣ್ಣದಾಗಿ ಎಳ್ಳಿನ ಮಾದರಿಯಲ್ಲಿ ಇರುವುದರಿಂದ ಕೈಯಿಂದ ಎರಚಿ ಬೆಳೆಯುವಾಗಲೂ ಸಸಿಮಡಿ ಮಾಡುವಾಗಲೂ ಐನೂರು ಗ್ರಾಂ ಬೀಜಕ್ಕೆ ಹತ್ತು ಕೆಜಿ ಮರಳನ್ನು ಮಿಶ್ರಣ ಮಾಡಿ ಚೆಲ್ಲಿ ಇದರಿಂದ ಬೀಜಗಳು ಸರಿಯಾಗಿ ಹರಡಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತದೆ ಇದರಿಂದ ಒತ್ತು ಗಿಡಗಳನ್ನು ತಡೆಯಬಹುದಾಗಿದೆ ಈ ಬೆಳೆಗೆ ಯಾವುದೇ ರೋಗ ಕೀಟಗಳ ಬಾಧೆ ಬರುವುದಿಲ್ಲ ಮತ್ತೊಂದು ನೀವು ಗಮನದಲ್ಲಿಡಬೇಕಾದ ಪ್ರಮುಖ ವಿಚಾರ ದಯಮಾಡಿ ಯಾವುದೇ ಕಾರಣಕ್ಕೂ ರಾಸಾಯನಿಕ ಅಥವಾ ಜೈವಿಕ ಕೀಟನಾಶಕವನ್ನು ಬಳಸಬೇಡಿ ಬೆಳೆ ಚೆನ್ನಾಗಿ ಬರಲಿ ಅಂತ ಗಿಡಕ್ಕೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಸಹ ಮಾಡಬಾರದು ಇದರ ಬೀಜಗಳನ್ನು ಕಚ್ಚಾ ಪದಾರ್ಥವಾಗಿ ಬಳಸುವುದರಿಂದ ಬೀಜಗಳ ಪರೀಕ್ಷೆಯಲ್ಲಿ ರಾಸಾಯನಿಕ ಅಂಶ ಕಂಡು ಬಂದಲ್ಲಿ ಬೀಜಗಳು ಸಂಪೂರ್ಣವಾಗಿ ರಿಜೆಕ್ಟ್ ಆಗೋಗ್ತದೆ ಬೈಬ್ಯಾಕ್ ತಾನೇ ಅವ್ರು ಪಾಡು ನನಗೇನು ಎಂದು ಮಾಡಿದಲ್ಲೂ ನಿಮ್ಮ ಬೀಜಗಳನ್ನು ಕೊಂಡುಕೊಳ್ಳುವವರು ಪರೀಕ್ಷಿಸುವರು ಬೈಬ್ಯಾಕ್ ಇದ್ದಾಗ ಪ್ರತಿ ಹಂತದಲ್ಲೂ ನೀವು ಅವರ ಸಲಹೆ ಸೂಚನೆ ಪಡೆದು ಮುಂದುವರಿಯುವುದು ಸೂಕ್ತ ನೇರವಾಗಿಯೂ ಸೇವಿಸಬಲ್ಲ ಪೌಷ್ಟಿಕಯುಕ್ತ ಬೀಜ ಕಚ್ಚಾ ವಸ್ತುವಾಗಿ ಆಹಾರ ಉತ್ಪನ್ನಗಳಲ್ಲಿ ಬಳಸುವಂತಹ ಬೀಜಗಳು ದಯಮಾಡಿ ಯಾವುದೇ ಔಷಧಿ ಸಿಂಪಡಣೆ ಮಾಡಬೇಡಿ ಮಾಡಿದಲ್ಲಿ ಖರೀದಿಯಾಗದು ಇನ್ನು ಎಕರೆಗೆ ಎಷ್ಟು ಕ್ವಿಂಟಾಲ್ ಇಳುವರಿ ಬರುತ್ತದೆ ಎಂಬುದು ಎಕರೆಗೆ ಸುಮಾರು ನಾಲ್ಕರಿಂದ ಆರು ಕ್ವಿಂಟಲ್ ವರೆಗೆ ಹಾಗೂ ಕೆಲವರು ಒಂಬತ್ತು ವರೆಗೂ ಇಳುವರಿಯನ್ನು ಪಡೆದಿರುವರು ಗಿಡಕ್ಕೆ ಎಷ್ಟು ಗಾಳಿ ಬೆಳಕು ಸರಾಗವಾಗಿ ಹರಿದಾಡುವ ರೀತಿಯ ಅಂತರ ಇರುತ್ತದೋ ಅದರಂತೆ ದಷ್ಟಪುಷ್ಟವಾಗಿ ಬೆಳೆದು ಇಳುವರಿಯನ್ನು ನೀಡುತ್ತದೆ ಸುಮಾರು ತೊಂಬತ್ತರಿಂದ ನೂರು ದಿನಗಳ ಅಂತರದಲ್ಲಿ ಫಸಲು ನಿಮ್ಮ ಕೈಗೆ ಬರುತ್ತದೆ ಫಸಲನ್ನು ಹಿಡಿದು ಹಲ್ಲಾಡಿಸಿದಾಗ ಗಂಟೆಯ ಮಾದರಿಯಲ್ಲಿ ಶಬ್ದವಾದಾಗ ಆ ಸಮಯವೇ ಸೂಕ್ತವಾದ ಸಮಯ ಬೆಳೆಯನ್ನು ಕೊಯ್ಲು ಮಾಡಲು ಬೀಜಗಳನ್ನು ಎಳ್ಳಿನ ಮಾದರಿಯಲ್ಲಿ ಬಡಿದು ಕೈಯಿಂದ ಉಜ್ಜಿ ಶುದ್ಧ ಮಾಡಿ ಬೀಜಗಳನ್ನು ಮಾರಬಹುದು ಈ ಚಿಯಾ ಬೀಜಗಳು ಬೇಕಾದಲ್ಲಿ ನಾವು ಕೊಡುತ್ತಿರುವ ಈ ಸಂಸ್ಥೆಯನ್ನು ನೇರವಾಗಿ ಭೇಟಿಯಾಗಿ ಅವರ ಹತ್ತಿರ ಸೂಕ್ತ ಸಲಹೆ ತರಬೇತಿ ಪಡೆದು ಬೆಳೆ ಬೆಳೆಯಲು ಬಯಸುವವರು ಬೆಳೆಯಬಹುದು ಇವರು ನಿಮಗೆ ಬೀಜಗಳನ್ನು ಕೊಡುವರು ಹಾಗೆ ನೀವು ಬೆಳೆದ ಬೀಜಗಳನ್ನು ನಿಮ್ಮಿಂದ ಕ್ವಿಂಟಾಲ್ಗೆ ಹದಿನೈದು ಸಾವಿರ ರೂಪಾಯಿಯಂತೆ ಖರೀದಿಸುವರು ನಮಗೂ ಈ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ ನೀವು ಹಾಗೂ ಅವರ ಒಪ್ಪಂದ ಅದು ನನಗಾಗಲಿ ಅಥವಾ ಈ ನೇಗಿಲ ಯೋಗಿ ಯೂಟ್ಯೂಬ್ಗೆ ಇದರಿಂದ ಯಾವುದೇ ಆದಾಯವಾಗಲಿ ಸಂಬಂಧವಾಗಲಿ ಇರುವುದಿಲ್ಲ ವಿಷಯಗಳನ್ನು ನೀವು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ನೇಗಿಲ ಯೋಗಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಕೆಳಗೆ ಕಾಣುವ ರೆಡ್ ಕಲರ್ ಲೆಟರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ ಇದು ನಮ್ಮ ಮುಂದಿನ ವಿಡಿಯೋ ಹಾಕಿದ್ದ ತಕ್ಷಣ ನಿಮಗೆ ತಿಳುವಳಿಕೆಯ ಅಂದರೆ ನೋಟಿಫಿಕೇಶನ್ ಕೊಡುತ್ತದೆ ಇದಕ್ಕೆ ಯಾವುದೇ ರೀತಿಯ ಚಂದ ಹಣ ನಿಮ್ಮಿಂದ ಕಟ್ಟಾಗುವುದಿಲ್ಲ ಬೈಬ್ಯಾಕ್ ಇರುವ ಈ ಸಂಸ್ಥೆಗೆ ಕರೆ ಮಾಡಿ ಅಥವಾ ಸಂಸ್ಥೆಗೆ ನೇರವಾಗಿ ಭೇಟಿ ಮಾಡಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಬೆಳೆ ಬೆಳೆಯುವ ಮುನ್ನ ಒಂದು ಸಲಹೆ ಸ್ವಲ್ಪ ಭೂಮಿಯಲ್ಲಿ ಅಂದರೆ ಅರ್ಧ ಅಥವಾ ಒಂದು ಎಕರೆಯಲ್ಲಿ ಬೆಳೆದು ನಂತರದ ವರ್ಷದಲ್ಲಿ ಸೂಕ್ತವಾದಲ್ಲಿ ಹೆಚ್ಚಿಸಿಕೊಳ್ಳಿ ಇನ್ನು ಈ ಚಿಯಾ ಬೀಜಗಳು ಬೇಕಾದವರು ನಿತಿನ್ ಗೌಡ ಅವರ ಫೋನ್ ನಂಬರ್ ಇಂತಿದೆ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಎಂಟು ಸೊನ್ನೆ ಏಳು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಎಂಟು ಸೊನ್ನೆ ಏಳು 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 ಇವರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ ಹಾಗೆ ನಿಮ್ಮ ಹತ್ತಿರ ಚಿಯಾ ಬೀಜಗಳು ಇದ್ದರೂ ಸಹ ಇವರಲ್ಲಿ ನೀವು ಮಾರಾಟ ಮಾಡಬಹುದಾಗಿದೆ ಅಲ್ಲಿಗೆ ಖುದ್ದು ಭೇಟಿ ನೀಡಿ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ